ನವೆಂಬರ್ನಿಂದ ಬರ್ತಾ ಇದ್ದೀನಿ. ಒಂದು ಮಿಷಿನ್ ತಗೊಂಡೋದೆ, ತಗೊಂಡೋಗಿ ಇದು ಯೂಸ್ ಮಾಡ್ತಾ ಇದ್ದೀನಿ. ಶುಗರು 360-400 ತಗ ಬರೋದು, ಈಗ 160-180 ತಕನ ಬಂದಿದೆ. ಬಿ ಪಿ ಆಲ್ಮೋಸ್ಟ್ ಇಲ್ದಂಗೆ ಇದಾಗಿದೆ. ಕೈಕಾಲು ನೋವಿತ್ತು, ಅದು ಏನು ಇವಾಗಿಲ್ಲ. ಆಮೇಲೆ ಸ್ವಲ್ಪ ಹೊಟ್ಟೆ ಬಾಕಂತ ಅಂತಿದ್ರು ಎಲ್ಲರೂ. ಈಗ ನಾರ್ಮಲ್ ಆಗಿದ್ದೀನಿ. 83 ಕೆಜಿ ಇದ್ದೆ ಮೊದಲು. ಎಷ್ಟು? 83 ಕೆಜಿ. ಇವತ್ತು 76 ಕೆಜಿ ಬಂದಿದ್ದೀನಿ. ಬೇಕಾದ್ರೂ ತೂಕ ಮಾಡ್ಕೋಬಹುದು. ಹೊಟ್ಟೆದು ತೋರಿಸಿದ್ನೆಲ್ಲ ಆಗಿದ್ದು. 3 ಇಂಚ್ ಬೆಲ್ಟ್ ಕಮ್ಮಿ ಆಗಿದೆ. ಹಂಗಿರೋದನ್ನ ದಯವಿಟ್ಟು ಎಲ್ಲರೂ ಬಂದು ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಇದೊಂದು ಅನುಕೂಲ ಪ್ರತಿ ಪಟ್ಕೊಂಡಿರೋದನ್ನ ನಾನು ಹಂಗೆ ಮಾಡಬೇಕು. ದೂರದಿಂದ ಬರೋರು ಆಗಿಲ್ಲ ಅಂತಾರೆ ಅನ್ನೋರು, ಒಂದು ಮಿಷಿನ್ ತಗೊಂಡೋಗಿ ಇಟ್ಕೊಂಡು ಜನಕ್ಕೆ 3 ಸರಿ ತಗೋಬೋದು. ನಾನು ತಗೊಂಡೋಗಿದ್ದೀನಿ, ಅದಕ್ಕೆ ಹೇಳೋದು. ತಗೊಂಡು ಹೋದ್ಮೇಲೆ ಎಲ್ಲ ಬಿ ಪಿ ಅವು ಏನು ಇರಲ್ಲ. ಸುಮ್ಮನೆ ಡಾಕ್ಟ್ರಿಗೆ ಕೈ ಮುಟ್ಟರು 500-600 ರೂಪಾಯಿ ಯಾಕೆ ಹೋಗ್ಬರೋಣ ಕೇಳ್ತಾರೆ. ಏನಾಗಿದೆ? ಹಂಗಾಗಿದೆ. ಹ್ಞೂ, ತಗೊಳ್ಳಿ, ಇದನ್ನ ತಗೊಳ್ಳಿ, ಎಕ್ಸ್ರೇ ತಗೊಳ್ಳಿ. ಅಲ್ಲೆಲ್ಲ ಏನೋ ಕಮಿಷನ್ ಅಂತ ನನಗೆ ಯಾರೋ ಹೇಳಿದರು, ನನಗೆ ಗೊತ್ತಿಲ್ಲ. ಅದಕ್ಕಾಗಿ ದಯವಿಟ್ಟು ಮಿಷಿನನ್ನು ತಗೋಬೋದು. ಈ ಹೊಟ್ಟೆಗೂ ಹಾಕೋಬೋದು. ಹೌದು, ನವೆಂಬರಿಂದಲೂ ಬಂದಿದ್ದೀನಿ ನಾನು. ಮನೆಗೆ ತಗೊಂಡೋಗಿ ಇಟ್ಕೊಂಡೆ. ಸ್ನೇಹಿತರಾಗ್ಬಿಟ್ಟಿಬ್ರು, ಆ ಸ್ನೇಹಿತರಿಗಾಗಿ ಮಾತಾಡ್ಸೋಕ್ಕಾಗಿ ಬರ್ತಾ ಇರ್ತೀನಿ. ಹೊಟ್ಟೆ ತಗೊಂಡೋಗಿಲ್ಲ, ಹೊಟ್ಟೆಗೆ ಹಾಕಿಸ್ಕೊಂತ ಬಂದಿದ್ದೆ ಡೈಲಿ. ಅದಕ್ಕಾಗಿ ದಯವಿಟ್ಟು ಅದರ ಪರ್ಚೇಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಹೇಳಿ ಸರ್.